ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ರೋಚಕ ಕ್ರೈಮ್ ಕಥಾನಕಗಳ ಕ್ರೈಮ್ ನ್ಯೂಸ್. ಸಹೋದರರಿಬ್ಬರ ಲವ್ ಜಿಹಾದ್ ಜೊತೆ ಲವ್ ಸೆಕ್ಸ್ ಧೋಕಾಗೆ ಯುವತಿಯೊಬ್ಬಳು ಸಿಲುಕಿ ಮೊದಲು ಅಣ್ಣ, ಬಳಿಕ ತಮ್ಮನಿಂದ ನಿರಂತರ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ. ಅಣ್ಣ ತಮ್ಮಂದಿರ ಕೀಚಕ ಕೃತ್ಯಕ್ಕೆ ಬಲಿಯಾಗಿ ನರಕಯಾತನೆ ಅನುಭವಿಸಿದ ಸಂತ್ರಸ್ತೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಸಹೋದರರಿಬ್ಬರು ಅತ್ಯಾಚಾರ ಎಸಗಿದ್ದಲ್ಲದೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತೆ ಬಲವಂತ ಮಾಡುತ್ತಿದ್ದಾರೆ ಎಂದು 19 ವರ್ಷದ ಯುವತಿಯೊಬ್ಬಳು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಶಬೀರ್ ಅಹಮದ್ 28 ವರ್ಷ ಮತ್ತು ಆತನ ತಮ್ಮ ಮೊಹಮ್ಮದ್ ರಿಲ್ವಾನ್ ಆರೋಪಿಗಳು. ಶಬೀರ್ನಿಂದ ಮೋಸಕ್ಕೊಳಗಾದ ಸಂತ್ರಸ್ತೆ ಬಳಿ ಬಂದ ಮೊಹಮ್ಮದ್ ರಿಲ್ವಾನ್, ನನ್ನ ಅಣ್ಣ ನಿನಗೆ ಮೋಸ ಮಾಡಿದ್ದಾನೆ, ಇನ್ಮುಂದೆ ಆತ ನಿನ್ನ ತಂಟೆಗೆ ಬರಲ್ಲ ಎಂದೇಳಿ ಆಕೆ ವಿಶ್ವಾಸ ಗಿಟ್ಟಿಸಿಕೊಂಡು ಲವಿ ಡಬ್ಬಿ ಶುರು ಮಾಡಿದ್ದ. ಅಲ್ಲದೆ ಸಂತ್ರಸ್ತೆಯನ್ನು ಮದುವೆಯಾಗುವುದಾಗಿ ನಿಶ್ಚಿತಾರ್ಥ ಮಾಡಿಕೊಂಡು ಇದೀಗ ತನ್ನ ವರಸೆ ಬದಲಿಸಿದ್ದಾನೆ. ಸಿಕೆ ಅಚ್ಚುಕಟ್ಟು ನಿವಾಸಿಯಾಗಿರುವ ಸಂತ್ರಸ್ತ ಯುವತಿ 2018ರಲ್ಲಿ ನಗರದ ಸ್ಪಾವೊಂದರಲ್ಲಿ ಸ್ವಾಗತಕಾರಿಣಿಯಾಗಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿಗೆ ಆಗಾಗ ಬರುತ್ತಿದ್ದ ಶಬೀರ್ ಆಕೆಯನ್ನು ಪರಿಚಯ ಮಾಡಿಕೊಂಡು ತಾನು ಬ್ರಿಗೇಡ್ ರಸ್ತೆಯಲ್ಲಿರುವ ಹೋಟೆಲ್ನ ಮಾಲೀಕನೆಂದು ನಂಬಿಸಿದ್ದ. ನಂತರ ಯುವತಿಯನ್ನು ಬ್ರಿಗೇಡ್ ರಸ್ತೆಯಲ್ಲಿರುವ ಹೋಟೆಲ್ನಲ್ಲಿ ಸ್ವಾಗತಕಾರಣಿ ನೌಕರಿಗೆ ಸೇರಿಸಿದ್ದ. ಕೆಲ ಸಮಯದ ಬಳಿಕ ಯುವತಿಗೆ ಕರೆ ಮಾಡಿದ ಶಬೀರ್ ಉದ್ಯೋಗದ ವಿಚಾರವಾಗಿ ಮಾತನಾಡಬೇಕು ಎಂದು ಬ್ರಿಗೇಡ್ ರಸ್ತೆಯಲ್ಲಿರುವ ಓಯೋ ಟೌನ್ ಹೌಸ್ಗೆ ಯುವತಿಯನ್ನು ಕರೆಸಿಕೊಂಡಿದ್ದ. ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದ. ಈ ಕರವನ್ನು ಯಾರಿಗಾದರೂ ಹೇಳಿದರೆ ಕೆಲಸದಿಂದ ತೆಗೆಸುತ್ತೇನೆ, ನಿನ್ನ ಪಾಲಕರನ್ನು ಬದುಕಲು ಬಿಡಲ್ಲ, ನಿನ್ನ ಮೇಲೆ ಹಾಸಿ ದಾಖವೆ ಎಂದು ಬೆದರಿಸಿದ್ದ. ಇದೇ ರೀತಿ ಬೆದರಿಸಿ 2019ರವರೆಗೆ ನನ್ನ ಮೇಲೆ ಶಬೀರ್ 4 ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಯುವತಿ ಆರೋಪಿಸಿದ್ದಾಳೆ. ನಾನು ಕೆಲಸ ಮಾಡುತ್ತಿದ್ದ ಹೋಟೆಲ್ನಲ್ಲಿ ಉಸ್ತುವಾರಿಯಾಗಿದ್ದ ಶಬೀರ್ನ ಸಹೋದರ ಮೊಹಮ್ಮದ್ ರಿಲ್ವಾನ್ 2019ರ ಫೆಬ್ರವರಿಯಲ್ಲಿ ನನ್ನ ಬಳಿ ಬಂದು, ನಿನಗೆ ನನ್ನ ಅಣ್ಣ ಅನ್ಯಾಯ ಮಾಡಿದ್ದಾನೆ, ಆತ ಇನ್ಮುಂದೆ ನಿನ್ನ ತಂಟೆಗೆ ಬರುವುದಿಲ್ಲ ಎಂದು ಆಶ್ವಾಸನೆ ಕೊಟ್ಟು ಸ್ನೇಹ ಬೆಳೆಸಿಕೊಂಡಿದ್ದ. ಅಲ್ಲದೆ ನನ್ನ ಬಳಿ ಪ್ರೇಮ ನಿವೇದನೆ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಆತನು ಹಲವು ಬಾರಿ ಅತ್ಯಾಚಾರ ಎಸಗಿದ. ಪದೇ ಪದೇ ನನ್ನ ಮನೆಗೆ ಬಂದು ನನ್ನ ಪಾಲಕರ ಬಳಿ ನಯವಾಗಿ ಮಾತನಾಡಿ ಅವರ ವಿಶ್ವಾಸ ಗಿಟ್ಟಿಸಿಕೊಳ್ಳಲು ಯತ್ನಿಸಿ ಹಾಗೂ ನನ್ನ ಮದುವೆ ಆಗುವುದಾಗಿ ಹೇಳಿ 1.5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ಪಾಲಕರಿಗೆ ಇಷ್ಟ ಇಲ್ಲದಿದ್ದರೂ ನನ್ನ ಒತ್ತಾಯದ ಮೇರೆಗೆ ಮದುವೆಗೆ ಒಪ್ಪಿದ್ದರು. ಕಳೆದ 20 ನವೆಂಬರ್ 2020ರಂದು RT ನಗರದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಬ್ಬರಿಗೂ ನಿಶ್ಚಿತಾರ್ಥವಾಗಿತ್ತು. ಆದರೆ 2021ರ ಜನವರಿ 21ರಂದು ವಿವಾಹ ನಿಶ್ಚಿತವಾಗಿ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಲಾಗಿತ್ತು. ಆದರೆ ಇದೀಗ ಆತ ಅಪತ್ತೆಯಾಗಿದ್ದಾನೆ ಎಂದು ಸಂತ್ರಸ್ತೆ ದೂರಿನಲ್ಲಿ ವಿವರಿಸಿದ್ದಾರೆ. ನೀನು ದುಬೈಗೆ ಬಂದರೆ ನಿನಗೆ ಒಳ್ಳೆಯ ಕೆಲಸ ಕೊಡಿಸುತ್ತೇನೆ ಎಂದಿದ್ದ ರಿಲ್ವಾನ್ ನನ್ನ ಪಾಸ್ಪೋರ್ಟ್ ಫೋಟೋಗಳು ಹಾಗೂ ಹಾಳೆಗಳ ಮೇಲೆ ಸಹಿ ಹಾಕಿಸಿಕೊಂಡಿದ್ದ. ಬಳಿಕ ಏಕಾಏಕಿ ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಎಂದು ಬಲವಂತ ಮಾಡಿದ್ದ. ಸಾಲದಕ್ಕೆ ನನ್ನ ಹಣೆಯಲ್ಲಿದ್ದ ಕುಂಕುಮವನ್ನು ಬಲವಂತಾಗಿ ಎಳಿಸಿದ್ದ. ಇಷ್ಟೆಲ್ಲ ಆದ ನಂತರ ಇದೀಗ ಆರೋಪಿ ರಿಲ್ವಾನ್ ಮೊಬೈಲ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾನೆ, ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಆತನ ಪರಿಚಿತರ ಬಳಿ ವಿಚಾರಿಸಿದಾಗ ಆತನಿಗೆ ಕಳೆದ 14ನೇ ಸೆಪ್ಟೆಂಬರ್ ಬೇರೆ ಹುಡುಗಿ ಜೊತೆ ವಿವಾಹವಾಗಿದೆ ಎಂಬುದು ತಿಳಿದುಬಂದಿದೆ ಎಂದು ಯುವತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಆರೋಪಿ ಶಬೀರ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಆತನ ತಮ್ಮ ಮೊಹಮ್ಮದ್ ರಿಲ್ವಾನ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.